नमस्कार नहीं नोड़ता इदिरा सुद्दी समय न्यूज चैनल इदु लोकल एक्सप्रेस नानु महारुद्र डाकुळगी इदिन दा मुख्यांशगळु परिशिष्ट जाति पदवन्न कानून बाहिरवागी दुर्बळके माडिकोळ्ळुवर विरुद्ध सूक्त क्रम कैगोळ्ळबेकेंदु आग्रहिसि दलित पर संघटनेगळ वतियिंद पत्रिकागोष्ठि आस्ति मुट्टुगोलु हाकिकोळ्ळुवंते राजकुमार मूलभारती आग्रह भारतीय जनता पक्ष एल्ला केळवर्गद जनरोंदिगे इदे एंबुदन्न सीएं बोम्मई साबीतुपडिसिद्दारे एससी एसटी मीसलाति हेच्चळक्कागि हर्ष व्यक्तपडिसिद बीदर बीजेपी मुखंडरु मीसलाति सद्बळके माडिकोळ्ळलु शशि होसळ्ळि करे बसव कल्याणद होरवलयद एमएम बेग फंक्षन हाल्नल्लि 21ने कल्याण प्रभ आयोजने राज्यद विविध जिल्लेगळिंद भक्तरु भागि माताजियवर निजवाद वारसदारु नावे आगिद्देवे पूज्य श्री डाक्टर चन्नबसवानंद श्रीगळु वार्तेगळ विवर ಪರಿಶಿಷ್ಟ ಜಾತಿಯಲ್ಲಿ ಬರುವ ಬೇಡ ಜಂಗಮ ಗುಡುಗ ಜಂಗಮ ಮಾಲ ಜಂಗಮ ಮತ್ತು ಭೋವಿ ಜನಾಂಗದ ಪದವನ್ನು ಕಾನೂನು ಬಾಹಿರವಾಗಿ ದುರ್ಬಳಕೆ ಪಡಿಸಿಕೊಂಡು ಸರ್ಕಾರಿ ಹುದ್ದೆ ಪಡೆದುಕೊಂಡು 8 ವ್ಯಕ್ತಿಗಳು ಮತ್ತು ಇನ್ನೂ ಕೆಲವರು ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆದವರ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪೊಲೀಸ್ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಒತ್ತಾಯಿಸಿ ಬೀದರ್ ನಗರದಲ್ಲಿ ದಲಿತ ಪರ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ಸಮಿತಿ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ರಾಜಕುಮಾರ್ ಮೂಲಭಾರತಿ ಇದೇ ವೇಳೆ ಮಾತನಾಡಿದರು ಜಿಲ್ಲೆಯಲ್ಲಿ ನಮ್ಮ ಗಮನಕ್ಕೆ ಬಂದ ಸುಮಾರು 8 ಜನರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಆದರೆ ಇವರ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರ ತಂದಿದೆ ಕೆಲವರಿಗೆ ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡ ಕಾರಣ ಅಧಿಕಾರಿಗಳು ರದ್ದು ಕೂಡ ಪಡಿಸಿದ್ದಾರೆ ಇನ್ನು ಹಲವರು ಪ್ರಮಾಣ ಪತ್ರಗಳನ್ನು ಅಧಿಕಾರಿಗಳು ರದ್ದುಪಡಿಸಬೇಕಾಗಿದೆ ಕೆಲವರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವುದರಲ್ಲಿ ಭಯವೇ ಇಲ್ಲದಂತಾಗಿದೆ ಆದ್ದರಿಂದ ಇವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರಾಜಕುಮಾರ್ ಮೂಲಭಾರತಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣರಾವ್ ಭೋಸ್ಲೆ ಶಿವರಾಜ್ ತಡಪಳ್ಳಿ ಸಂದೀಪ್ ಕಾಂಟೆ ಸಂತೋಷ್ ಎಣಕೂರ್ ಶಿವಕುಮಾರ್ ನೀಲಿಕಟ್ಟಿ ರಾಜಕುಮಾರ್ ಗುನ್ನಳ್ಳಿ ಶ್ರೀಪತ್ರಾವ್ ದಿನೆ ಶಂಕರ್ ಫಿರಂಗೆ ರಾಜಕುಮಾರ್ ಬನ್ನೇರ್ ಅಶೋಕ್ ಸಂಗಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೆಜಾರಿಟಿ ಜನ ಏನದ ಅಂತ ಹೇಳಿದ್ರೆ ಕಾರು ರಜಪೂತ್ ಅನ್ನಂತ ಈ ಕುಟುಂಬ ಇವರೆಲ್ಲರೂ ಏನದ ಅಂದ್ರೆ 2004 ರಲ್ಲಿ ಕೂಡ ಏನದ ಅಂದ್ರೆ ಸರ್ಟಿಫಿಕೇಟ್ ಪಡ್ಕೊಂಡಿ ಅವಾಗ ಏನು ಎಸ್ಸಿ ರಿಸರ್ವ್ ಪಾರ್ಲಿಮೆಂಟ್ ಕ್ಷೇತ್ರ ಇತ್ತು ಅವಾಗ ನಾಮಿನೇಷನ್ ಫೈಲ್ ಮಾಡಿದಾಗ ಸ್ವತಃ ನಾವೇ ಆ ಟೈಮ್ದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಟಿಕೆ ಅನಿಲ್ ಕುಮಾರ್ ಅಂತ ಹೇಳಿ ಜಿಲ್ಲಾಧಿಕಾರಿ ಬಹಳ ಒಳ್ಳೆ ಅಧಿಕಾರಿಗಳು ಅವರು ಅವಾಗ ಏನಪ್ಪ ಅಂತ ಕಷಿ ಅಂದ್ರೆ ನಾವು ದೂರು ಕೊಡ್ತಿಕೆ ಸಡನ್ಲಿ ಒಂದು 10 ದಿನದ ಒಳಗಡೆನೇ ಎಲ್ಲ ಕಮಿಟಿ ಕೂಡಿದ್ರು ಕಮಿಟಿ ರಿಪೋರ್ಟ್ ತರಿಸ್ಕೊಂಡ್ರು ಮತ್ತೆ ಅವರ ಜಾತಿ ಪ್ರಮಾಣ ಪತ್ರ ಏನು ಪಡ್ಕೊಂಡಿದ್ರು ತಹಸೀಲ್ದಿಂದ ಅದು ಕೂಡ ರದ್ದಾಯಿತು ಮತ್ತೆ ಅವರು ನಾಮಿನೇಷನ್ ಹಾಕಿಂದು ಫೈಲ್ ಕೂಡ ಬಿ ರದ್ದಾಯಿತು ಆ ಟೈಮ್ದಲ್ಲಿ ಸ್ಕೂಟ್ನಿ ಸಂದರ್ಭದಾಗ ಯಾರು ಈಶ್ವರ್ ಸಿಂಗ್ ಠಾಕೂರ್ ಅಂತ ಇದು ಮುಗಿದ ನಂತರ ಅವರು ಸುಮ್ಮನೆ ಅಲ್ಲಿ ರದ್ದಾದ ನಂತರ ಅವ ಆ ಟೈಮ್ದಾಗ ಅವರಿಗೆ ಸರ್ಕಾರದಿಂದ ಏನು ಆ್ಯಕ್ಷನ್ ತೊಗೊಳ್ಬೇಕಾಗಿತ್ತು ಆ ತೊಗೊಳ್ಳೇ ಇಲ್ಲದೆ ಇರೋದರಿಂದ ಅವರ ಅಣ್ಣ ಬ್ಯಾಕ್ಲಾಗ್ ಪೋಸ್ಟಿನಲ್ಲಿ ಅಂದರೆ ಎಸ್ ಸಿ ಮಿಸಲಾತಿ ಪೋಸ್ಟಿನಲ್ಲಿ ಭಗವಾನ್ ಸಿಂಗ್ ಅಂತೇಳಿ ಅವರ ಅಣ್ಣ ಆಲ್ರೆಡಿ ಸುಮಾರು ಸಿ ಆರ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿದೆ ಎಸ್ ಸಿ ಎಲ್ ಅಂಥೇಳಿ ಆದರೂ ಕೂಡ ಈ ಸರ್ಕಾರದ ಗೊಂದಲದಿಂದ ಇವತ್ತಿನ ತನಕ ಅವನು ಏನು 1 ವರ್ಷ ಆದರೆ ರಿಟೈರ್ಮೆಂಟ್ ಬರ್ತಾರೆ ಇಲ್ಲೇ ಬೀದರ್ದಲ್ಲಿ ಪಿಡಬ್ಲ್ಯೂನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ ಹೀಗೆ ಮೊನ್ನೆ ನಮ್ಮ ಹೋರಾಟದ ಮುಖಾಂತರ ಏನು ಜಿಲ್ಲಾಧಿಕಾರಿಗಳು ಈಗಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ನಾವು ನಿರಂತರವಾಗಿ ಮನವಿ ಕೊಟ್ಕೋತಾ ಬಂದಾಗ ಮೊನ್ನೆ ನಮ್ಮ ಯಾರು ಗೋವಿಂದ ರೆಡ್ಡಿ ಅನ್ನೋಂಥ ಜಿಲ್ಲಾಧಿಕಾರಿಗಳು 22/9 ಭಗವಾನ್ ಸಿಂಗ್ ಅಂದು ಇವ ಎಸ್ ಸಿನೇ ಅಲ್ಲ ಅಂತ ಹೇಳಿ ಆ ನ್ಯಾಯಾಲಯದಲ್ಲಿ ಏನದ ಅಂತಂದರೆ ಅವರ ಸರ್ಟಿಫಿಕೇಟನ್ನು ರದ್ದು ಮಾಡಿದ್ದಾರೆ ಅಂದರೆ ಇವನು ಎಸ್ ಸಿನೇ ಅಲ್ಲ ಇವನು ಪೋಸ್ಟ್ ಅದು ಸರ್ಕಾರ ಸಂಬಂಧಪಟ್ಟ ಆಲ್ರೆಡಿ ಸರ್ಕಾರಕ್ಕೆಲ್ಲ ಮನವಿ ಸಲ್ಲಿಸಿದ್ದಾರೆ ಆದರೂ ಕೂಡ ಅವನು ಅಧಿಕಾರನ ಹಂಗೆ ಮುಂದೆ ಕಂಟಿನ್ಯೂ ನಡೆಸ್ತಾ ಇದ್ದಾರೆ ಇವು ಈಗ ಯಾಕೆ ಈಗ ಈ ಥರ ಆಗ್ತಾವ ಅಂತಂದ್ರೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡ್ರೆ ಅವರು ಆ್ಯಕ್ಚುಲಿ ಅವರು ಮಾನ್ ಮರ್ಯಾದೆ ಏನೂ ಇಲ್ಲ ಅನ್ನೋಂಥದ್ದು ನಮಗೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದಾಗ ಇಂಥ ಒಬ್ಬ ಅಧಿಕಾರಿ ಒಂದು ದೊಡ್ಡ ಪೋಸ್ಟಿನ ಮೇಲೆ ಇದ್ದಾಗ ಯಾವಾಗ ಜಿಲ್ಲಾಧಿಕಾರಿನೇ ರದ್ದುಪಡಿಸ್ಯಾರ ಅಂದ್ರೆ ಅಲ್ಲಿ ಆ ಕಚೇರಿಗೆ ಹೋಗ್ಬಾರ್ದು ಆ ವ್ಯಕ್ತಿ ಆದರೂ ಕೂಡ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮತ್ತೆ ಅವರು ಒಬ್ಬ ತಮ್ಮ ವಿಷ್ಣುಕಾಂತ್ ಅಂತೇಳಿ ಅವನು ಕೆಟಗಿರಿ 1 ಟೀಚರ್ ಅಪಾರ್ಟ್ಮೆಂಟ್ ಸರ್ಕಾರಿ ಹುದ್ದೆ ಸರ್ ಸರ್ಕಾರಿ ಇಲಾಖೆಯಲ್ಲಿ ಟೀಚರ್ ಅಪಾರ್ಟ್ಮೆಂಟ್ ಇದ್ದಾನೆ ಅವನು ಕೆಟಗಿರಿ 1 ಮತ್ತು ಇವರು ಮೂವರ ಅಣ್ಣತಮ್ಮರು ತಂದಿ ನರಸಿಂಗರಾವ್ ಅಂತೇಳಿ ಇವ್ರ ಮೂವರ ತಂದಿ ನರಸಿಂಗರಾವ್ ಅಂತೇಳಿ ಅವರು ಆಲ್ರೆಡಿ ಏನಪ್ಪ ಅಂತ ಹೇಳಿದರೆ ಸರ್ಕಾರಿ ಟೀಚರ್ ಇದ್ದರೆ ಆದರೂ ಕೂಡ ಅವರು ಎಲ್ಲಿ ಎಸ್ ಸಿ ಅಂತೇಳಿ ಅವರ ಸೇವಾ ಪುಸ್ತಕದಲ್ಲಿ ಎಲ್ಲೂ ಕೂಡ ಇಲ್ಲ ಎಸ್ ಸಿ ಅಂತೇಳಿ ಈ ಇಷ್ಟೆಲ್ಲ ಇದ್ರೂ ಕೂಡ ಅವರು ಎಸ್ ಸಿ ಇವ್ರ ಮೂವರ ಮಕ್ಕಳೆಲ್ಲ ಅವರ ಶಾಲೆ ದಾಖಲಾತಿಗಳೆಲ್ಲ ತಿದ್ಕೊಂಡು ಕಸಿ ಸುಮಾರು ಇವ್ರ ಕಾಲಾಗ ಒಬ್ಬ ಹೆಡ್ ಮಾಸ್ಟ್ರು ಕೂಡ ನಮ್ಮ ಯಾರು ಮರ್ಕಲ್ ಹೆಡ್ ಮಾಸ್ಟ್ರು ಕೂಡ 2004 ತೀರ್ಕೊಂಡು ಬಿಟ್ರು
ಇವರ ಮೇಲೆ ಇಷ್ಟು ಆರು ಪ್ರಕರಣ ಕೂಡ ಆದರೂ ಕೂಡ ಎಲ್ಲೂ ಇವರು ಕೂಡ ಇಲ್ಲಿ ತನಕ ಯಾವುದು ಪೊಲೀಸರಿಂದ ಇದು ಆಗಿಲ್ಲ ನ್ಯಾಯಾಲಯದಿಂದ ಕೂಡ ಏನಂದ್ರೆ ಇವರಿಗೆ ಶಿಕ್ಷೆ ಆಗಲ ಸಾಧ್ಯ ಆಗಿಲ್ಲ ಈ ಶಿಕ್ಷೆ ಆಗಲ್ದೇ ಇರೋದರಿಂದ ಮತ್ತೆ ಪುನಃ ಅವರ ಹೆಂಡತಿ ಏರೋ ಯಾರು ಈಶ್ವರ ಸಿಂಗ್ ಠಾಕೂರ್ ಹೆಂಡತಿ ಕಾಜಲ್ ಅಂತ ಹೇಳಿ ಅವರು ಎರಡು ಸರ್ಟಿಫಿಕೇಟ್ ಅನ್ನ ಎಸ್ಸಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದಾರೆ ಕಾಜಲ್ ಅಂತ ಹೇಳಿ ಆ ಎರಡು ಸರ್ಟಿಫಿಕೇಟ್ ಪಡ್ಕೊಂಡಿ ಜನವಾಡ ಅಂದ್ರೆ ಅವರದ ಹೋಗ ಮಧ್ಯದಲ್ಲಿ ಜನವಾಡ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಅನ್ನ ನಡೆಸ್ತಾ ಇದ್ದಾರೆ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ ಸರ್ ಅವರು ಈ ಎಸ್ಸಿ ಸರ್ಟಿಫಿಕೇಟ್ ಮೇಲೆ ಅದರ ಜೊತೆ ಇವರು ಮೂವರು ಅಣ್ಣ ತಂಬರ್ದು ಏನು ಮಕ್ಕಳಿದ್ದಾರ ಇವರು ಮೂವರು ಅಣ್ಣ ತಂಬರ್ದು ಏನು ಮಕ್ಕಳಿದ್ದಾರ ಅವರು 32 ಸರ್ಟಿಫಿಕೇಟ್ ಅಂದರೆ ಅವ್ರ ಮಕ್ಕಳೆಲ್ಲ ಹಿಡ್ಕೊಂಡು ಬಿಟ್ಟಿದ್ರೆ 32 ಸರ್ಟಿಫಿಕೇಟು ಎಸ್ ಸಿ ಇದ್ರ ಮೇಲೆ ಅವ್ರ ಎಲ್ಲ ಸರ್ಟಿಫಿಕೇಟ್ ಯಾವ ಕ್ಯಾಟಗಿರಿ ಒಂದರಾಗ ವಿಷ್ಣುಕಾಂತ್ ಕ್ಯಾಟಗಿರಿ ಒಂದರಾಗ ಟೀಚರ್ ಇದ್ರೂ ಕೂಡ ಅವ್ರ ಮಕ್ಕಳಿಗೆ ಏನದಂದ್ರೆ ಎಸ್ ಸಿ ಸರ್ಟಿಫಿಕೇಟೇ ಪಡ್ಕೊಂಡಿದ್ದಾನ ಅಂದರೆ ಇವ್ರಿಗೆ ಹೆದರಿಕೆ ಅನ್ನೋದು ಸರ್ಕಾರದ ಹೆದರಿಕೆ ಅನ್ನೋದೇ ಇಲ್ಲಿ ಇವ್ರಿಗೆ ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದೆ ಸರ್ ಮತ್ತು ಹಿಂದೆ ಕೆಲವು 6 ಸರ್ಟಿಫಿಕೇಟನ್ನು ಹಿಂಗೆ ಸರ್ ಸುಳ್ಳು ಸರ್ಟಿಫಿಕೇಟ್ ಮೇಲೆ ನೌಕರಿ ಮಾಡ್ತಾ ಇದ್ದಾರೆ ಇದೇ ಜಿಲ್ಲಾಧಿಕಾರಿಗಳು ಆಲ್ರೆಡಿ ರದ್ದುಪಡಿಸಿದ್ದಾರೆ ಅವು ಕೂಡ ಇದರೊಳಗೆ ನಾವು ಮೆಂಟೈನ್ ಇದು ತೋರಿಸ್ಬಿಟ್ಟಿದ್ದೀವಿ ನಾವು ಅನ್ನೋದೇನು ಈ ಅಧಿಕಾರಿಗಳ ಮೇಲೆ ಯಾವಾಗ ರದ್ದುಪಡಿಸಿರೋ ಅಂತಂದರೆ ಈ ಅಧಿಕಾರಿಗಳ ಮೇಲೆ ದಲಿತರ ಕಾಯ್ದೆ ಅಡಿಯಲ್ಲಿ ಪೊಲೀಸ್ ಪ್ರಕರಣ ಆಗಬೇಕು ಯಾಕಂದರೆ ಈ ಮೀಸಲಾತಿ ವಂಚನೆ ಮಾಡಿದ್ದಾರೆ ಅವರು ಯಾಕೆ ಅಟ್ರಸಿಟಿ ಆಗಬೇಕಂತ ಹೇಳಿದಾರ ಮೀಸಲಾತಿನೇ ವಂಚನೆ ಮಾಡಿದ್ದಾರೆ ಇವರು ಹಾಗಾಗಿ ಇವ್ರ ಮೇಲೆ ಕೂಡಲೇ ಏನದಂತಂದರೆ ಪೊಲೀಸ್ ಪ್ರಕರಣ ಅಟ್ರಸಿಟಿ ಆ್ಯಕ್ಟದಲ್ಲ ಕೇಸ್ಬುಕ್ ಆಗಿ ಕೂಡಲೇ ಬಂಧಿಸಬೇಕು ಮತ್ತು ಇವರು ಸರ್ಕಾರದೇನು ಸೌಲಭ್ಯ ಪಡ್ಕೊಂಡಿದ್ದಾರೆ ಇವತ್ತಿನ ತನಕ ಇವರು ಏನೋ ಎಲ್ಲ ಮುಟುಗೋಲನ್ನು ಹಾಕಿಕೊಳ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಈ ಸರ್ಕಾರ ಮೇಲೆ ಯಾಕೆ ಇವ್ರು ರದ್ದಾಗಿದೆ ಅಂದರೆ ಇಲ್ಲ ರದ್ದಾದ್ರೂ ಕೂಡ ಏನದಂದ್ರೆ ಜಾಬ್ ಮಾಡ್ತಾ ಇದ್ದಾನೆ ಹಾಗಾಗಿ ಸುಮ್ಮನೆ ನಾಮಕೆ ವ್ಯವಸ್ಥೆ ರದ್ದಾದನು ಅಲ್ಲದು ಹಾಗಾಗಿ ಕೂಡಲೇ ಏನದಂದ್ರೆ ಅವನ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಇವೆಲ್ಲ ಆಗಲ್ಲ ಮತ್ತು ಸಿ ಆರ್ ಇಶಲ್ ಅಂತ ಹೇಳಿ ಕಲಬುರ್ಗಿದವರು ಯಾವಾಗ ಜಿಲ್ಲಾಧಿಕಾರಿಗಳು 1 ಏಪ್ರಿಲ್ ರದ್ದು ಮಾಡಿದ ನಂತರ ಭಗವಾನ್ ಭಾರತೀಯ ಜನತಾ ಪಕ್ಷವು ಸಮಾಜದ ಅತ್ಯಂತ ಕೆಳವರ್ಗದವರ ಜೊತೆ ಇದೆ ಎಂಬುದನ್ನು ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಹೆಚ್ಚಳ ಕುರಿತು ಮಾಹಿತಿ ನೀಡಲು ಬೀದರ್ನಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರ ಮಂಡಲದ ಅಧ್ಯಕ್ಷರಾದ ಶ್ರೀ ಶಶಿ ಹೊಸಳ್ಳಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಕುರಿತು ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷ ಎಲ್ಲ ಸಮಾಜದೊಂದಿಗೆ ಇದೆ ಮೀಸಲಾತಿಯನ್ನು ಎಸ್ ಸಿ ಎಸ್ ಟಿ ಸಮಾಜ ಬಾಂಧವರು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕೆಂದು ತಿಳಿಸಿ ಶುಭವನ್ನು ಹಾರೈಸಿದರು ಘೋಷಣೆಗಳನ್ನು ಹಾಕ್ತಾರೆ ಹೊರತು ಅವರು ಯಾರು ಯಾವತ್ತೂ ಕೂಡ ಪರಿಶಿಷ್ಟ ಪಂಗಡದ ಹಾಗೂ ಪರಿಶಿಷ್ಟ ಜಾತಿಯ ಅನುಕೂಲವನ್ನು ನೋಡಿಲ್ಲ ಕಳೆದ ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ಮುಖ್ಯಮಂತ್ರಿಯವರು ಕೂಡ ಇದ್ದರು ಅವರು ಕೂಡ ಈ ಒಂದು ಯೋಚನೆಯನ್ನು ಮಾಡಿಲ್ಲ ಕಳೆದ ಕಾಂಗ್ರೆಸ್ ಅವಧಿಯಲ್ಲಿ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ನಾವು ಎಲ್ಲ ಸಮಾಜದ ಕೆಳವರ್ಗದ ಜನರ ಜೊತೆ ನಿಂತೀವಿ ಅನ್ನುವಂಥ ಸಂದೇಶವನ್ನು ಇವತ್ತು ಬಸವರಾಜ ಬೊಮ್ಮಾಯಿಯವರು ನೀಡಿದ್ದಾರೆ ಈ ಅನುಕೂಲವನ್ನು ರಾಜ್ಯದ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಯ ಜನರು ತೆಗೆದುಕೊಂಡು ಅವರು ಇನ್ನೂ ಕೂಡ ಉತ್ತಮವಾದಂಥ ಬದುಕನ್ನು ಬದುಕುವುದಕ್ಕೆ ಸಹಕಾರ ಆಗಲಿ ಅನ್ನುವಂಥದ್ದನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಹಾಗಾಗಿ ನಮ್ಮ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಜಿಲ್ಲೆಯ ಎಸ್ ಸಿ ಎಸ್ ಟಿ ಮೋರ್ಚಾಗಳು ನಗರದ ಎಸ್ ಸಿ ಎಸ್ ಟಿ ಮೋರ್ಚಾಗಳು ಇವತ್ತು ಹರ್ಷವನ್ನು ಸಂತೋಷವನ್ನು ವ್ಯಕ್ತಪಡಿಸುವುದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಈ ಕಚೇರಿಯಲ್ಲಿ ಸೇರಿದ್ದೇವೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಯಾವತ್ತಿಗೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಜೊತೆಯಲ್ಲಿದ್ದೀವಂತ ಅನ್ನುವಂಥದ್ದನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಸಾಬೀತು ಮಾಡಿದೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ನಿಮ್ಮ ಜೀವನವನ್ನು ಉತ್ತಮವಾದಂಥ ಬೆಳವಣಿಗೆ ಆಗಲಿ ಅನ್ನುವಂಥ ಹಾರೈಕೆಯನ್ನು ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಮಾಡುತ್ತಾ ಇವತ್ತು ಇಲ್ಲಿ ತಮ್ಮನ್ನು ಕರೆಸಿ ನಾವು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ವಿಜೃಂಭಣೆಯ ಒಂದು ಈ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಸ್ವಾಗತವನ್ನು ಕೋರ್ತೇವೆ ಸಿಹಿಯನ್ನು ತಿನ್ನುವುದರ ಮುಖಾಂತರ ಇವತ್ತು ನಾವು ಈ ಒಂದು ಮೀಸಲಾತಿ ಹೆಚ್ಚಳವನ್ನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಈ ಒಂದು ಕಾಯ್ದೆಯನ್ನು ಸ್ವಾಗತಿಸ್ತೇವೆ ಅನ್ನುವಂಥ ಮಾತನ್ನು ಈ ಒಂದು ಈ ಪತ್ರಿಕಾ ಹೋರಾಟ ಮಾಡಿದ್ರು ತಪ್ಪು ಅವರು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದರು ಈಗ ಅವ್ರಿಗೂ ಕೂಡ ಅವರಿಗೊಂದು ಸರ್ಕಾರ ಅವರ ಕಳಕಳಿಯನ್ನು ಕೇಳಿದೆ ಅದಕ್ಕಾಗಿ ನಾವು ನಮ್ಮ ಎಸ್ ಟಿ ಮೋರ್ಚಾ ಹಾಗೂ ಎಸ್ ಸಿ ಮೋರ್ಚಾ ವತಿಯಿಂದ ನಮ್ಮ ಸರ್ಕಾರಕ್ಕೆ ಹಾಗೂ ಎಲ್ಲ ಎಮ್ ಎಲ್ ಎ ಹಾಗೂ ಎಮ್ ಎಲ್ ಸಿ ಎಂ ಪಿ ನರೇಂದ್ರ ಮೋದಿ ಮತ್ತು ನಮ್ಮ ಬೊಮ್ಮಯ್ಯವರು ಎಲ್ಲರಿಗೆ ನಮ್ಮ ಕಡೆಯಿಂದ ನಾವು ಶುಭಾಶಯಗಳನ್ನು ಕೊಡುತ್ತೇವೆ ಅವರಿಗೆ ಧನ್ಯವಾದವನ್ನು ಹೇಳುತ್ತೇವೆ ನಾವು ಒಂದು
ಎಸ್ ಟಿ ಸಮಾಜಕ್ಕೆ 3% ಇಂದ 7% ಮಾಡಿದ್ದಾರೆ ಮತ್ತೆ 15% ಇಂದ ಎಸ್ ಟಿ ಎಸ್ ಸಿ ಗೆ 17% ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ವತಿಯಿಂದ ಹಾಗೂ ನಗರ ವತಿಯಿಂದ ಭಾಗವಹಿಸಿದ ಬಹಳ ಬಹಳ ಧನ್ಯವಾದಗಳು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹೊರವಲಯದಲ್ಲಿರುವ ಸಸ್ತಾಪುರ ಸಮೀಪದ ಆಟೋ ನಗರದಲ್ಲಿರುವ ಎಂಎಂ ಬೇಗ್ ಫಂಕ್ಷನ್ ಹಾಲ್ನಲ್ಲಿ ಸ್ವಾಭಿಮಾನಿ ಶರಣರ ವತಿಯಿಂದ 21ನೇ ಕಲ್ಯಾಣ ಪರ್ವ ಜರುಗಿತು ಎರಡು ದಿವಸಗಳ ಕಾಲ ಹಮ್ಮಿಕೊಂಡ ಈ ಕಾರ್ಯಕ್ರಮದ ಮೊದಲನೇ ದಿವಸ ಸಾಮೂಹಿಕ ಪ್ರಾರ್ಥನೆ ಇಷ್ಟಲಿಂಗ ಪೂಜೆ ಧ್ವಜಾರೋಹಣ ಹಾಗೂ ಧರ್ಮಚಿಂತನ ಗೋಷ್ಠಿ ಕಾರ್ಯಕ್ರಮಗಳು ಜರುಗಿದವು ಚನ್ನಬಸವೇಶ್ವರ ಜ್ಞಾನಪೀಠ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಬೆಂಗಳೂರಿನ ಶರಣ ಸಾಹಿತಿಗಳು ಹಾಗೂ ರೈಲ್ವೆ ಇಲಾಖೆಯ ಕಿರಿಯ ಅಭಿಯಂತರರಾದ ಸಚ್ಚಿದಾನಂದ ಚಟ್ನಳ್ಳಿಯವರು ಮಾತನಾಡುತ್ತಾ ತಾಯಿ ಇಲ್ಲದ ತವರಿಗೆ ಎಂದಿಗೂ ಹೋಗಬಾರದು ಬಂಜೆಗೆ ಬೇನೆ ಗೊತ್ತಿರುವುದಿಲ್ಲ ಮಲತಾಯಿ ಮುದ್ದು ಅರಿಯಳು ಎಂಬ ವಚನಾಧಾರಿತವಾಗಿ ಮಾರ್ಮಿಕವಾಗಿ ಮಾತನಾಡಿದರು ಮುಂದುವರೆದು ಮಾತನಾಡಿದ ಪೂಜ್ಯ ಶ್ರೀ ಚನ್ನಬಸವಾನಂದ ಶ್ರೀಗಳು ಲಿಂಗದೇವ ಎಂಬುದು ಮಾತಾಜಿಯವರ ಮಹಾನ್ ಸಂಶೋಧನೆಯಾಗಿತ್ತು ಅವರೇ ಸಂಶೋಧಿಸಿ ನಂತರ ಕಲಬುರಗಿ ಲಿಂಗಾಯತ ಹೋರಾಟದಲ್ಲಿ ಅವರೇ ವಾಪಸ್ ಪಡೆದಿದ್ದಾರೆ ಎಂದು ಕೆಲವರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಅವರೇ ವಾಪಸ್ ಪಡೆದಿದ್ದಾರೆ ಎಂದ ಮೇಲೆ ಮತ್ತೆ ಈಗಿನ ಪೀಠಾಧ್ಯಕ್ಷರು ತಾನು ಸಂಶೋಧನೆ ಮಾಡದೇ ಇದ್ದರೂ ಕೂಡ ಎರಡನೇ ಬಾರಿ ಏಕೆ ವಾಪಸ್ ಪಡೆದುಕೊಂಡರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ತಿಳಿಸಿದರು ಬೆಳಗಾವಿ ರಾಷ್ಟ್ರೀಯ ಬಸವದಳದ ಗೌರವಾಧ್ಯಕ್ಷ ಕೆ ಬಸವರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ ಧ್ವಜಾರೋಹಣವನ್ನು ನೆರವೇರಿಸಿದರು ವೇದಿಕೆ ಮೇಲೆ ಪೂಜ್ಯ ಶ್ರೀ ಸದ್ಗುರು ಪ್ರಭುಲಿಂಗ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿ ಪೂಜ್ಯ ಶ್ರೀ ಬಸವ ಪ್ರಭು ಸ್ವಾಮೀಜಿ ಶಾಂತಾದೇವಿ ಮಾತಾಜಿ ಬಸವ ಜ್ಯೋತಿ ಮಾತಾಜಿ ಎಸ್ ದಿವಾಕರ್ ಹಿರಿಯೂರು ತಾರಕನಾಥ್ ನಿವೃತ್ತ ಡೀನ್ ಆಗಿರುವಂತಹ ಸುರೇಶ್ ಪಾಟೀಲ್ ಇಂದುಮತಿ ದಿವಾಕರ್ ಬಾಣೂರು ಹಿರಣ್ಣಯ್ಯ ಸಂಜಯ್ ಪಾಟೀಲ್ ಗೋಕಾಕ್ ಶ್ರೀದೇವಿ ತಡಕೋಡ ಗೋಕಾಕ್ ಶಿವಶರಣಪ್ಪ ಪಾಟೀಲ್ ಹಾರೂರ್ಗೇರಿ ಸಂಗೀತಾ ಘಾಳೆ ಸಿದ್ದೇಶ್ವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಂಗಾವತಿ ವೀರೇಶ್ ಸ್ವಾಗತಿಸಿದರೆ ಶರಣಪ್ರಸಾದ್ ಬೆಳಗಾವಿ ನಿರೂಪಣೆ ಮಾಡಿದರು ಸಿದ್ದವೀರ ಸಂಗಮದವರು ವಂದನಾರ್ಪಣೆಯನ್ನು ನಡೆಸಿಕೊಟ್ರು ಕುಮಾರಿ ವಾಣಿಶ್ರೀ ಕಟ್ಟಾಳೆ ಕಲಬುರಗಿ ಅವರ ವಚನ ನೃತ್ಯ ಸಭಿಕರ ಗಮನ ಸೆಳೆಯಿತು ಇದೇ ವೇಳೆ ಶರಣ ಸಾಹಿತಿಗಳಾದ ಸಚ್ಚಿದಾನಂದ ಚಟ್ನ ವಿರಚಿತ ಅನುಭಾವ ತರಂಗ ಕೃತಿ ಲೋಕಾರ್ಪಣೆಗೊಂಡಿತು ಚನ್ನಬಸವನ ಸ್ವಾಮೀಜಿ ಲಿಂಗದೇವ ಹೇಳ್ತಾರ ಅದಕ್ಕೆ ಉಚ್ಚಾಟನೆ ಮಾಡಿದೀವಿ ಅಂತ ಇದು ಯಾರ್ದು ಮಾತಂದ್ರೆ ಈ ನಾವೇನು ಇದು ಬೇಡವರಲ್ಲ ಮೂರ್ಖರಲ್ಲ ಯಾರು ಓದಿ ಬರಲಾರ್ದವ್ರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಏನದ ಓದ್ಲಾರ್ದವ್ರಿಗೆ ನೀವು ಹೇಳ್ರಿ ಇದೆಲ್ಲ ಮಾತು ಸುಪ್ರೀಂ ಕೋರ್ಟ್ ಲಿಂಗದೇವ ಹೇಳ್ಬೇಡ ಅಂತ ಹೇಳಿಲ್ಲ ಬಸವಚನ ದೀಪ್ತಿ ಪ್ರಿಂಟ್ ಮಾಡಬೇಡ ಅಂತ ಹೇಳಿದೆ ಅಷ್ಟೇ ತಿಳಿತಾ ಇಲ್ಲ ಬಸವಚನ ದೀಪ್ತಿ ಪ್ರಿಂಟ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಮಾತಾಡಿದ್ರು ಗುಲ್ಬರ್ಗದಲ್ಲಿ ಹೇಳ್ಯಾರ ನಾ ಬಸವಜನ ದೀಪ್ತಿ ಪ್ರಿಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಮುಗಿದಾಯ್ತು ಈಗ ನಮಗೆ ಹೇಳ್ತಾರ ಲಿಂಗದೇವ ಯಾಕೆ ವಾಪಸ್ ತೆಕ್ಕೊಳ್ರಿ ಮಾತಾಜಿ ಅಂತ ನಾ ಯಾರನ್ನ ಕೇಳಿದ್ರೆ ಮತ್ತು ಮಾತಾಜಿರೇ ತೆಕ್ಕೊಳ್ರಿಲ್ಲ ಗುಲ್ಬರ್ಗದಾಗ ಅಂತ ಹೇಳ್ತಾರೆ ಮಾತಾಜಿರೇ ತೆಕ್ಕೊಂಡಿರಲ್ಲ ಅಂತ ನಾನು ಕೇಳಿದೆ ಮಾತಾಜಿಯವರೇ ಮಾಡಿದ್ರು ಸಂಶೋಧನೆ ಅವ್ರ ಪ್ರಕಾರ ಮಾತಾಜಿಯವರೇ ಸಂಶೋಧನೆ ಮಾಡಿದ್ರು ನಿಮಗಾರ ಮಾಡಕ್ಕೆ ಬರಲ್ಲ ಮಾತಾಜಿಯವರೇ ಮಾಡಿದ್ರು ಅವರೇ ತೆಕ್ಕೊಂಡ್ರು ಮತ್ತು ಡಿಸೆಂಬರ್ 28 ನೀವ್ಯಾಕೆ ತೆಕ್ಕೊಂಡ್ರಿ ಇದು ಕೇಳ್ರಿ ನಿಮಗೆ ಭಾಳ ಜನ ಹೇಳ್ತಾರ ಮಾತಾಜಿಯವರೇ ತೆಕ್ಕೊಂಡ್ರು ಅವರೇ ಮಾಡಿದ್ರು ಅವರೇ ತೆಕ್ಕೊಂಡ್ರು ನಿಮ್ದೇನು ಪಾತ್ರ ನೀವ್ಯಾಕೆ ತೆಕ್ಕೊಂಡ್ರಿ ನೀವು ಬರ್ತಿದ್ದಿದ್ರೆ ನೀವು ಮಾಡಿದ್ದಿದ್ರೆ ನಿಮಗೆ ತೆಕ್ಕೊಳಕ್ ಹಾಕಿರ್ತದೆ ಮಾತಾಜಿಯವ್ರು ಮಾಡಿದ್ರು ತೆಕ್ಕೊಂಡ್ರು ಅದು ವಿಷಯ ಮುಗ್ದಾಯ್ತು ಲಿಂಗದೇವ ವಿಷಯ ಇದು ವಿಷಯನೇ ಅಲ್ಲ ಆಸ್ತಿ ಲಪ್ಟಾಯಿಸುವ ಸಲುವ ಕೆಲವು ಕಿಡಿಗೇಡಿಗಳು ಇದರ ಸೇರ್ಕೊಂಡು ಅವ್ರ ಕೈಗೊಂಬೆ ಮಾಡಿಕೊಂಡು ನಮ್ಮನ್ನೆಲ್ಲ ಅನಾಥರಾಗಿ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ಹೋರಾಟ ನಡೀತಾ ಇರೋದು ನೀವೇನಾರ ಹೇಳಿ ಕೂಡಲ ಸಂಗಮದ ಹೇಳಿದ್ರೆ ನಾವು ವಿರೋಧ ಮಾಡೋದಿಲ್ಲ ಯಾಕಂದ್ರೆ ಅದು ಮೂಲ ಗುರು ಬಸವಣ್ಣವರ ಒಂದು ಅಂಕಿತರಾಮ ಅದು ಬಾಲ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹೇಳಿ ಹೌದಲ್ಲ ಅದಕ್ಕಾಗಿ ತಾತ್ವಿಕ ವಿಷಯ ಅದು ಅದಕ್ಕೆ ಇಲ್ಲಿ ತೆರೆ ಹೇಳ್ತಿದ್ದೇವೆ ಲಿಂಗದೇವ ವಿಷಯ ಇಲ್ಲ ಅವ್ರಿಗೆ ಹೇಳಕ್ಕೇನು ಸಿಗಲ್ದು ಅವ್ರಿಗೆ ಏನು ಕೇಳಿ ಸಿಗಲ್ದು
ಸತ್ಯದೇವಿ ಮಾತಾಜಿ ವಿರುದ್ಧ ಏನು ಹೇಳಬೇಕು ಏನೇ ಇಲ್ಲ. ಪ್ರಭುಲಿಂಗ ಸ್ವಾಮೀಜಿ ವಿರುದ್ಧ ಏನು ಹೇಳಬೇಕು ಏನೇ ಇಲ್ಲ. ಚನ್ನಬಸವ ಸ್ವಾಮೀಜಿ ವಿರುದ್ಧ ಏನು ಹೇಳಬೇಕು ಏನೇ ಇಲ್ಲ. ಲಿಂಗದೇವ ಹೇಳ್ತಾರೆ ಅದಕ್ಕೆ ತೆಗೆದಿದ್ದೀವಿ ಅಂತ. ನೀವೇನು ಹೇಳಿದ್ರಿ ಮಾತಾಜಿ ಇರೋವರೆಗೆ 25 ವರ್ಷ 25 ವರ್ಷ ಮಾತಾಜಿ ಜೀವಂತ ಇರೋವರೆಗೆ ನೀವೇನು ಹೇಳಿದ್ರಿ? ಒಂದನೇ ಕನ್ನಡಪುರದ ಲಾಠಿ ಚಾರ್ಜ್ ಯಾಕಾಯ್ತು? ಈಗ ಯಾಕೆ ಅವ್ರಿಗೆ ನೀವು ದೋಸ್ತಿ ಮಾಡ್ಕೊಂಡ್ರಿ? ಲಾಠಿ ಚಾರ್ಜ್ ಮಾಡಿಸಿದವ್ರಿಗೆ ಶಾಲೆ ಕುದಿಸ್ಕೊಂಡ್ರಿ? ಹಲವಾರು ಪ್ರಶ್ನೆಗಳದವ ನಮ್ಗೆ. ನೀವ್ಯಾಕೆ ಕೊಳ್ಳೆ ಬಂದ ಜೊತೆ ಕೂಡ್ತಾ ಇದ್ದೀರಿ ಇವತ್ತು? ಯಾರು ಶರಣ ಮೇಳ ವೇದಿಕೆಗೆ ಬೆಂಕಿ ಹಚ್ಚಬೇಕಂತ ಕಳಿಸಿದ್ರು ಅವ್ರ ಮಟ್ಟಕ್ಕೆ ನೀವ್ಯಾಕೆ ಹೋದ್ರಿ? ಅವ್ರ ಕಡೆಯಿಂದ ಯಾಕೆ ಕಿರೀಟ ಇಡಿಸ್ಕೊಂಡ್ರಿ? ಈ ಪ್ರಶ್ನೆಗಳು ನಾವು ಕೇಳಬೇಕಾಯ್ತು. ನಾವು ಅಪರಾಧಿಗಳು? ನಾವು ಎಲ್ಲಿ ಗಲ್ಲಿಗೆ ಏರ್ಸಲು ನಡೆಯಿದ್ದೀವಿ? ನಾನು ನಿಮಗೇ ಹೇಳ್ತೀನಲ್ಲ, ನಾವು ಇಷ್ಟು ಮಂದಿ ಹೇಳ್ತೀವಲ್ಲ, ನಮಗೆ ಅರೆಸ್ಟ್ ಮಾಡಿ. ಇವತ್ತೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ, ನಮಗೆಲ್ಲ ಅರೆಸ್ಟ್ ಮಾಡಿ. ಅಲ್ಲ ಅಂತ ಹೇಳಿ ನಮಾಜ್ ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತೀರಾ? ಯಹೋವ ಅಂತ ಹೇಳಿದವರಿಗೆ ಅರೆಸ್ಟ್ ಮಾಡ್ತೀರಾ? ಲಿಂಗದೇವ ಅಂತ ಹೇಳಕ್ ನಮಗೆ ಹಕ್ಕಿಲ್ಲ ದೇವರ ಹೆಸರು. ಅಣ್ಣಂದಿರು ನಮಗೆ ಬೇಡ, ಅಲ್ಲಿ ನಮಗೆ ನಮಗಾಗಿ ಹೊಂದಿರದೇ ಇರತಕ್ಕಂತ ನಮಗಾಗಿ ತುಡಿಯಲಾರದ ಜೀವ ಅಂತ ತಾಯಿ ಇದ್ದಾರೇನೋ ಶಿವ ಶಿವ, ಹೋದಾರೇನೋ ಶಿವ ಶಿವ. ನಿನ್ನ ತಾಯಿ ತನವನ್ನಲ್ಲೇ ಹೋಗ ಅಂತಾರೆ ಅಕ್ಕ ಮಹಾದೇವಿ ತಾಯಿಯವರು. ನನಗೆ ಅಂತ ತಾಯಿತನ ನನಗೆ ಬೇಡ. ಯಾಕೆಂದ್ರೆ ಆ ನನಗೆ ಆ ಚನ್ನಮಲ್ಲಿಕಾರ್ಜುನ ದೇವನ ಒಂದು ಪ್ರೀತಿ ವಾತ್ಸಲ್ಯ ಪ್ರೇಮ ಎಲ್ಲ ನನಗೆ ಸಿಕ್ಕಿದೆ. ಆ ಲಿಂಗದೇವನ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲ ನನಗೆ ಸಿಕ್ಕಿದೆ. ಅದಕ್ಕೆ ನಿನ್ನ ತಾಯಿತನವನ್ನು ಅಲ್ಲ ಹೋಗ ಅಂತ ಎರಡು ವಚನದಲ್ಲಿ ಅಕ್ಕ ಮಹಾದೇವಿ ತಾಯಿರು ಅಂತ ಇದ್ದಾರೆ. ಅಂತ ಶರಣರ ತುಡಿತವನ್ನ ತವರಿಗೆ ಬರುವಿಕೆಯನ್ನ ಅಲ್ಲಿ ಕೆಲವರು ಕೆಟ್ಟ ಅಣ್ಣಂದಿರು ಇರ್ತಾರೆ, ಕೆಲವರು ಒಳ್ಳೆ ಅಣ್ಣಂದಿರು ಇರ್ತಾರೆ, ಕೆಲವರು ಕೆಟ್ಟ ಅಣ್ಣಂದಿರು. ತಂಗಿ ಏನಾರೋ ತಂಗಿ ತವರಿಗೆ ಬಂದ್ರೆ ಅವ್ರ ಹೆಂಡತಿಗೆ ಹೇಳಿ ಒತ್ತು ಓಡಿಸ್ತಕ್ಕಂಥವ್ರು ಇರ್ತಾರೆ, ಅಥವಾ ಮುಖ ತಿರುಗಿಸ್ಕೊಳ್ಳೋರು ಇರ್ತಾರೆ. ಆ ಜನಪದ ಗೀತೆಯಲ್ಲಿ ಹೆಂಡತಿಯ ಮಾತು ಕೇಳಿ ಮುಖ ತಿರುವಿದನಲ್ಲ ಅಂತ. ಅಂತ ಅಣ್ಣಂದಿರೇ ಇವತ್ತು ತುಂಬಿರುವಾಗ ನಮ್ಮೆಲ್ಲರಿಗೂ ಕೂಡ ಅಣ್ಣನಾಗಿ ಈ ಒಂದು ಗುರು ಬಸವಣ್ಣನವರ ಮಹಾಮನೆಗೆ ತವರು ಮನೆಗೆ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡವರು ನಮ್ಮ ಅಣ್ಣ ಚನ್ನಬಸವಣ್ಣನವರು, ಚನ್ನಬಸವಾನಂದ ಸ್ವಾಮೀಜಿಯವರು. ಆ ಆತ್ಮೀಯವಾಗಿ ಬರಮಾಡಿಕೊಂಡಿರ್ತಕ್ಕಂಥವ್ರು ನಮ್ಮ ಅಕ್ಕ, ನಮ್ಮ ಸತ್ಯಾದೇವಿ ತಾಯಿ ಅಕ್ಕ. ಆತ್ಮೀಯವಾಗಿ ಬರಮಾಡಿಕೊಂಡವರು ನಮ್ಮ ಅಣ್ಣ ಪ್ರಭುದೇವ ಅಣ್ಣ ಪ್ರಭುಲಿಂಗ ಪೂಜ್ಯ ಪ್ರಭುಲಿಂಗ ಸ್ವಾಮೀಜಿಯವರು. ಇವರೆಲ್ಲರೂ ಕೂಡ ನಮಗಣ್ಣನಾಗಿ ನಮ್ಮ ಬಸವಪ್ರಭು ಸ್ವಾಮೀಜಿಯವರು. ನಿಮ್ಗೆ ಎಲ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಸದಾಕಾಲ ಆಶ್ರಯ ಇದೆ, ನಮ್ಮ ಹತ್ರ ಬನ್ನಿ, ಗುಣತೀರ್ಥದಲ್ಲಿ ಬನ್ನಿ ಅಂತ ಹೇಳ್ತಕ್ಕಂಥ ಗುಣವಂತ ಅಣ್ಣ ನಮ್ಮ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು. ನಮಗೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.